ವೆಲ್ಕಮ್ ಟು ಮೈ ಚಾನಲ್ ಕ್ರಿಯೇಟಿಂಗ್ ಯುವರ್ ಸೆಲ್ಫ್. ಈ ದಿವಸ ನಾನು ಸಾಗು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನು ಇಲ್ಲಿ ಗ್ರೀನ್ ಚಿಲ್ಲಿ ಯೂಸ್ ಮಾಡ್ತಾ ಇಲ್ಲ, ರೆಡ್ ಚಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಗುಂಟೂರು ಮತ್ತು ಬ್ಯಾಡಗಿ ಯೂಸ್ ಮಾಡ್ತಾ ಇದ್ದೀನಿ. ಹಸಿಮೆಣಸಿಕಾಯಿ ಕೆಲವ್ರಿಗೆ ಅಲರ್ಜಿ ಪ್ರಾಬ್ಲಮ್ ಇರುತ್ತೆ, ಅಸಿಡಿಟಿ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರಿಗೆ ಅದು ಆಗೋದಿಲ್ಲ. ಅದರಿಂದ ನಾವು ನಮ್ಮನೇಲಿ ಆದಷ್ಟು ರೆಡ್ ಚಿಲ್ಲಿನೇ ಯೂಸ್ ಮಾಡೋದು. ಆದ್ದರಿಂದ ರೆಡ್ ಚಿಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಬೇಕು ಅನ್ನೋರು ಗ್ರೀನ್ ಚಿಲ್ಲಿ ಯೂಸ್ ಮಾಡ್ಬೋದು. ಇದು ತುಂಬ ಟೇಸ್ಟಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸಾಗುಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್, ನಾನು ಮೊದಲಿಗೆ ತೆಂಗಿನಕಾಯಿ ಅರ್ಧ ಹೋಳಲ್ಲಿ ಅರ್ಧಕ್ಕಿಂತ ಕಡಿಮೆ ಮತ್ತು ಕಾಲು ಭಾಗಕ್ಕಿಂತ ಜಾಸ್ತಿ ತೆಂಗಿನಕಾಯಿ ತೊಗೊಂಡಿದ್ದೀನಿ. 2 ಸ್ಪೂನ್ ಉರ್ಗಡಲೆ, 3 ಗುಂಟೂರು, 2 ಬ್ಯಾಡಗಿ, 5-6 ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, 1/2 ಟೇಬಲ್ ಸ್ಪೂನ್ ಧನಿಯಾ, 1/4 ಟೇಬಲ್ ಸ್ಪೂನ್ ಟರ್ಮರಿಕ್ ಪೌಡರ್, 2 ಏಲಕ್ಕಿ, 4-5 ಲವಂಗ, ಮತ್ತು 1 ಇಂಚಷ್ಟು 2 ಚಕ್ಕೆ ತೊಗೊಂಡಿದ್ದೀನಿ. ಮತ್ತು 1 ಆಲೂಗೆಡ್ಡೆ, 2 ಟೊಮೊಟೊ, 2 ಕ್ಯಾರೆಟು, 1 ಆನಿಯನ್, ಮತ್ತು ಬಟಾಣಿ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಅವರೆಕಾಳು ಸೀಸನಲ್ಲಿ ಅವರೆಕಾಳು ಬೇಕಾದರೂ ಹಾಕೋಬೋದು. ಕ್ಯಾರೆಟು, ಬಟಾಣಿ ಮತ್ತು ಆಲೂಗೆಡ್ಡೆ ಬಿಟ್ಟು ಇನ್ನು ಉಳಿದಿರೋ ಟೊಮೆಟೊ ಮತ್ತು ಈರುಳ್ಳಿ ಜೊತೆ ಎಲ್ಲ ಸ್ಪೈಸಿ ಐಟಮ್ಸ್ಗಳನ್ನ ರುಬ್ಕೊಳ್ತಾ ಇದ್ದೀನಿ. ಎಲ್ಲ ಗ್ರೈಂಡ್ ಮಾಡಿ ಆಗಿದೆ, ಮಸಾಲೆ ರೆಡಿಯಾಗಿದೆ. ಇದನ್ನು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ 1 ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ. 1 ಪಾತ್ರೆಲ್ಲಿ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲ್ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಹಾಕ್ತಾಯಿದ್ದೀನಿ. ಅದು ಚಿಟಪಟ ಅಂತ ಸೌಂಡ್ ಬಂದಮೇಲೆ ಅದಕ್ಕೆ 1 ಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕ್ತಾಯಿದ್ದೀನಿ. ಈಗ ಬಟಾಣಿ ಹಾಕ್ತಾ ಇದ್ದೀನಿ. ಕ್ಯಾರೆಟ್, ಆಲೂಗೆಡ್ಡೆ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ರುಬ್ಬಿರೋ ಮಸಾಲೆ ಹಾಕ್ತಾ ಇದ್ದೀನಿ. ಜಾರಲ್ಲಿರೋ ಮಸಾಲೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಬೇಯ್ತಾ ಇರೋ ತರಕಾರಿ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ.
ನಿಮ್ಗೆ ಎಷ್ಟು ಬೇಕಷ್ಟು ನೀರನ್ನು ನೋಡಿಕೊಂಡು ಗ್ರೇವಿ ಬರೋ ಥರ ಹಾಕೊಳ್ಳಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ. ಮತ್ತು ಸ್ವಲ್ಪ ಬೆಲ್ಲ ಕೂಡ ಹಾಕಿದ್ರೆ ಚೆನ್ನಾಗಿರುತ್ತೆ. ಯಾವಾಗಲೂ ಖಾರದ ಐಟಮ್ಸ್ಗಳಿಗೆ ಸ್ವಲ್ಪ ಬೆಲ್ಲ ಮತ್ತು ಸ್ವೀಟ್ ಐಟಮ್ಸ್ಗಳಿಗೆ ಸ್ವಲ್ಪ ಒಂದು ಚಿಟಿಕೆ ಉಪ್ಪು ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಲಿಡ್ ಕ್ಲೋಸ್ ಮಾಡಿ ಎರಡು ವಿಸಲ್ ಬರೋ ತನಕ ವೇಟ್ ಮಾಡಿ. ಈಗ ಸಾಗು ರೆಡಿಯಾಗಿದೆ. ಈಗ ಒಂದು ಬೌಲಲ್ಲಿ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಇದು ದೋಸೆ ಜೊತೆ, ಚಪಾತಿ ಮತ್ತು ಪೂರಿ ಜೊತೆ ತುಂಬ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಆದಷ್ಟು ಕಡಿಮೆ ಖಾರನ ಯೂಸ್ ಮಾಡ್ತಾಯಿದ್ದೀನಿ. ಬೇಕು ಅನ್ನೋರು ಇನ್ನೊಂದು ಒಣಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯನ್ನ ಜಾಸ್ತಿ ಮಾಡ್ಕೋಬೋದು. ನೋಡಲಿಕ್ಕೆ ಕಲರ್ ತುಂಬ ಚೆನ್ನಾಗಿದೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ನಮ್ಮ ಮನೆಯಲ್ಲಿ ಮಾಡಿರೋ ಸಾಗು. ಎಲ್ಲರೂ ಈ ವಿಡಿಯೋ ವಾಚ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು.